ಅಲ್ಲ, ರಾಹುಲ್ ಗಾಂಧಿಯವರು ಏನು ಇವತ್ತು ರಾಷ್ಟ್ರದಲ್ಲಿ ಚುನಾವಣೆ ಲೋಕಸಭೆಗೆ ನಡೆದಿದೆ, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರ್ಫಾರ್ಮೆನ್ಸ್ ಭಾಳ ಕಡಿಮೆ ಇದರಲ್ಲಿ ಆಗಿದೆ ಅಂತೇಳಿ ಅವರಿಗೆ ಸ್ವಾಭಾವಿಕವಾಗಿ ಬೇಸರ ಆಗಿರ್ಬೋದು. ಆದರೆ ಇವತ್ತು ವರ್ಕಿಂಗ್ ಕಮಿಟಿಯವರು ಭೇಟಿ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಏನು ತೀರ್ಮಾನ ತೊಗೊಳ್ತಾರೆ ನಮ್ಗೆ ಗೊತ್ತಿಲ್ಲ ಇನ್ನು. ಅಲ್ಲ, ಈಗಲೂ ನನಗೆ ವಿಶ್ವಾಸ ಇದೆ ಅವರು ಪಕ್ಷ ಬಿಡೋದಿಲ್ಲ ಅಂತ. ಸರ್ಕಾರ ನಿನ್ನೆ ಕೂಡ ನಾವು ಎಲ್ಲರೂ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿಕೊಂಡ್ವಿ, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಯಾವುದೇ ಕಾರಣಕ್ಕೂ ಅವರು ರಾಜೀನಾಮೆ ಕೊಡ್ತಕ್ಕಂಥ ಮಾತುಗಳು ಬರಬಾರ್ದು, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದೇವೆ. ರಮೇಶ್ ಜಾರಕಿಹೊಳಿ ಅವರು ಪಕ್ಷ ಬಿಟ್ಟು ಹೋಗೋದಿಲ್ಲ ಅಂತೇಳಿ ನನಗೆ ಪೂರ್ಣವಾದಂಥ ನಂಬಿಕೆ ಇದೆ. ಯಾವ ಶಾಸಕರು ಕೂಡ ಬಿಟ್ಟು ಹೋಗೋದಿಲ್ಲ ನಮ್ಮ ಪಕ್ಷವನ್ನು. ಆದ್ದರಿಂದ ಸರ್ಕಾರ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ, ಸುಭದ್ರವಾಗಿ ಇರ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಅದು ಅವರು ಅಂದ್ಕೊಂಡಿರೋದು, ನನಗೇನು ಗೊತ್ತಿದೆ. ಅವ್ರಿಗೆ ವರದಾನ ಆಯ್ತಾ ಇನ್ನೊಂದು ಆಯ್ತಾ ಅದು ನಮ್ಗೆ ಗೊತ್ತಿಲ್ಲ, ಅವ್ರ ಅನಿಸಿಕೆ ಅವ್ರು ಹೇಳ್ಕೊಂಡಿದ್ದಾರೆ. ನಾವೆಲ್ಲ ಹೊರ್ತೀವಿ. ಎಲ್ಲಿ ಯಾರೋ ಕನ್ಸ್ಕೊಂಡಿರ್ಬೇಕಷ್ಟೇ. ಜನ ಓಟ್ ಹಾಕಿದ್ದಾರೆ, ಅದಕ್ಕೆ ಲೀಡ್ ಬಂದಿದೆ. ಜನ ಓಟ್ ಹಾಕದೆ ಹೆಂಗ್ ಲೀಡ್ ಬರುತ್ತೆ? ಅದು ಗೊತ್ತಿಲ್ಲ ನನಗೆ. ಕೆಲಸ ಮಾಡಿದ್ದೀವಿ ಅಂತ ಹೇಳಿದಾರಲ್ಲ, ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ, ಕೆಲಸ ಮಾಡಿರ್ತಾರೆ. ಮತ ಎಣಿಕೆಗೂ ಮುಂಚೆನೆ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ತೀರ್ಮಾನ ಮಾಡುತ್ತೆ, ಸರ್ಕಾರ ಏನು ತೀರ್ಮಾನ ಮಾಡೋದಿಲ್ಲ. ಅದು ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಲಸ, ಜಿಲ್ಲಾಧ್ಯಕ್ಷರಿದ್ದಾರೆ, ಅವರ ವರದಿ ಮೇಲೆ ಅವ್ರೇನು ತೀರ್ಮಾನ ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಪೋಸ್ಟರ್ಗಳು ಹಾಕಿದ್ದಾರೆ ಸರ್, ನಿಮ್ಮ ವಿರುದ್ಧ ಪರಮೇಶ್ವರ್ ಹೇಳಿದ್ನಲ್ಲ, ನಾನು ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡೋದಿಲ್ಲ. ನಾನು